ನಮ್ಮ ಶಿವಮೊಗ್ಗದ ಎಂ ಪಿ ಜನಪ್ರಿಯ ಎಂ ಪಿ ರಾಘವೇಂದ್ರನ ಒಂದು ಮಾತು ಹೇಳಿದರು. ಈ ಸಮಾರಂಭ ನೋಡುವಾಗ ಇದು ಒಂದು ಅಭ್ಯರ್ಥಿಯವರು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಿರುವ ಸಮಾರಂಭ ಥರ ಕಾಣ್ತಾ ಇಲ್ಲ. ಮೇ 13ನೇ ತಾರೀಕು ಏನು ಸಮಾರಂಭ ಆಗಬೇಕಾಗ್ತದೋ ಅದು ಇವತ್ತು ಆಗ್ತಾ ಇದೆ ಒಂದು ಉಲ್ಲೇಖ ಮಾಡಿದರು. ಆ ಥರ ಒಂದು ಒಳ್ಳೆಯ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಸೇರಿದ್ದೀವಿ. ಒಂದು ವ್ಯಕ್ತಿಗೂ 10ನೇ ಬಾರಿ ಅಭ್ಯರ್ಥಿಯಾಗಿರಲಿಕ್ಕೆ ಆಪರ್ಚುನಿಟಿ ಅಷ್ಟು ಈಸಿಯಾಗಿ ಸಿಕ್ಕಲ್ಲ. ಅದು ದೇವರವರು ಡಿಸೈಡ್ ಮಾಡಬೇಕು, ಪಕ್ಷದಲ್ಲಿ ಆ ಥರ ಒಂದು ನಿರ್ಧಾರ ತಗೊಳ್ಬೇಕು. ಯಾರಿಗೂ 10ನೇ ಬಾರಿ ಅಭ್ಯರ್ಥಿಯಾಗಿ ಕರ್ನಾಟಕದಲ್ಲಿರುವುದು ಭಾಳ ಒಂದು ಕೆಲವು ಸ್ವಲ್ಪ ಆದ್ಮಿ ಮಾತ್ರ ಇರಬೇಕು. ಅದರಲ್ಲಿ ಅರಗ ನಾಣೇಂದ್ರ ಸಾಹೇಬರವರು ಒಬ್ಬರು. 10ನೇ ಬಾರಿಯಲ್ಲಿ ಅಭ್ಯರ್ಥಿಯಾಗಿ ತಾವೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀರಾ. 5ನೇ ಬಾರಿ ನೀವೆಲ್ಲರೂ ಕೂಡ ಅವರು ಈ ಕ್ಷೇತ್ರ ಎಮ್ ಎಲ್ ಎವಾಗಿ ನೀವು ಆಶೀರ್ವಾದ ಮಾಡ್ತಾ ಇದ್ದೀರಾ, ತಾವು ಮಾಡ್ತೀರಾ. ಮೇ 10ನೇ ತಾರೀಕು ಅದರಲ್ಲಿ ಯಾವುದೇ ಒಂದು ಡೌಟ್ ನಮಗಿಲ್ಲ. ಬಟ್ ನಾವು ಎರಡು ಮೂರು ವಿಷಯದಲ್ಲಿ ಮಾತಾಡಲಿಕ್ಕೋಸ್ಕರ ನಾವೆಲ್ಲಿ ಸೇರಿದ್ದೀವಿ. ನನಗೆ ಮುಂಚೆ ಯಾರೆಲ್ಲ ಮಾತಾಡಿದಾರೋ, ನಮ್ಮ ಕ್ಯಾಂಪ್ಕೋ ಪ್ರೆಸಿಡೆಂಟ್ ಕಿಶೋರ್ ಕುಡಿಗೆ ಸಾಹೇಬರವರು ಮಾತಾಡಿದರು, ಎಕ್ಸ್ ಎಮ್ ಎಲ್ ಎ ಹೊಸನಗರ 93 ವರ್ಷವಿರುವ ನಮ್ಮ ಸ್ವಾಮಿರಾವ್ ಸಾಹೇಬರವರು ಆಶೀರ್ವಾದ ಕೊಟ್ಟಿದ್ದರು. ಅವರೆಲ್ಲರೂ ಕೂಡ ಭಾಳ ಒಳ್ಳೆಯ ರೀತಿಯಲ್ಲಿ ಅರಗ ನಾಣೇಂದ್ರ ಸಾಹೇಬರ ಬಗ್ಗೆ ಮಾತಾಡಿದರು. ನಾನು ಒಂದು ಪೊಲೀಸ್ನಲ್ಲಿ ಒಂದು 10 ವರ್ಷ ಕೆಲಸ ಮಾಡಿರುವ ಒಂದು ಮನುಷ್ಯ. ಪೊಲೀಸ್ನಲ್ಲಿ ಕೆಲಸ ಮಾಡೋದು ಭಾಳ ಕಷ್ಟ. ಕಾರಣ ಸಮಾಜದಲ್ಲಿ ಏನು ತೊಂದರೆವಿದೆ ಅದು ಎಲ್ಲ ಜವಾಬ್ದಾರಿ ಪೊಲೀಸ್ ಅವ್ರಿಗೆ ಬರ್ತದೆ. ತಾವು ಕೆಲವು ಟೈಮ್ ಒಳ್ಳೆಯ ಒಂದು ಕೆಲಸ ಮಾಡುವಾಗ ಕೂಡ ಅದು ಜನರ ಕಣ್ಣಿಗೆ ಅದು ತಪ್ಪಾಗಿ ಕಾಣ್ತದೆ. ಅಂತ ಪೊಲೀಸ್ ಇಲಾಖೆ ನಿರ್ವಾಗ ಮಾಡುವ ಒಂದು ಮಂತ್ರಿ ಅಷ್ಟು ಈಸಿಯಾಗಿ ಒಳ್ಳೆಯ ಹೆಸರು ತಗೊಳ್ಳಲ್ಲ. ತಾವೆಲ್ಲಿ ಕೂಡ ತಾವು ಒಂದು ಹೋಮ್ ಮಿನಿಸ್ಟರ್ ನೋಡುವಾಗ ಎಲ್ಲ ಹೋಮ್ ಮಿನಿಸ್ಟರ್ ಕೂಡ ಈ ಬ್ಯಾಲೆನ್ಸ್ ಮಾಡುವ ಕೆಲಸ ಭಾಳ ಕಷ್ಟ. ಕಾರಣ ಪೊಲೀಸ್ ಇಲಾಖೆ ಬ್ಯಾಲೆನ್ಸ್ ಮಾಡಬೇಕು, ಜನಕ್ಕೆ ಯಾವಾಗಲೂ ಪೊಲೀಸ್ ಇಲಾಖೆ ಮೇಲೆ ಒಂದು ಗೊಂದಲ ಇರ್ತದೆ, ಅದು ಬ್ಯಾಲೆನ್ಸ್ ಮಾಡಬೇಕು. ಅದು ಎರಡು ಬ್ಯಾಲೆನ್ಸ್ ಮಾಡಿ ಅವರು ಪೀರಿಯಡ್ನಲ್ಲಿ ಒಂದು ಒಳ್ಳೆಯ ಗೃಹ ಮಂತ್ರಿ ಮಾರೇನೊಂದು ಹೆಸರು ತಗೊಳ್ಳೋದು ಭಾಳ ಕಷ್ಟ. ಅದು ಅರಗ ನಾಣೇಂದ್ರ ಸಾಹೇಬರು ಇದು ಇಂಪಾಸಿಬಲ್ ಕೆಲಸ ಮಾಡಿದ್ದಾರೆ. ಅದು ಇಂಪಾಸಿಬಲ್ ಕೆಲಸ, ಬೇರೆ ಮಂತ್ರಿಗೆ ಅದು ಈಸಿ. ಅಂದರೆ ಅವರೆಲ್ಲ ಪಾಸಿಟಿವ್ ಡೆವಲಪ್ಮೆಂಟ್ ಕೆಲಸದಲ್ಲಿ ಇರ್ತಾರೆ. ಒಂದು ಗೃಹ ಮಂತ್ರಿ ಮಾತ್ರ ಬ್ಯಾಲೆನ್ಸ್ ಮಾಡಬೇಕು, ಯಾವಾಗಲೂ ಜನಕ್ಕಿರುವ ಗೊಂದಲಕ್ಕೂ ಅವರು ಉತ್ತರವಾದ ಕೊಡಬೇಕು, ಪೊಲೀಸ್ ಇಲಾಖೆವು ಪ್ರೊಟೆಕ್ಟ್ ಮಾಡಬೇಕು, ಇಲಾಖೆ ಮುಂದೆ ತಗೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ತಾವಿರುವ ಅಂದರೆ ಕ್ಷೇತ್ರವು ಡೆವಲಪ್ಮೆಂಟ್ ನೋಡಬೇಕು. 3,500 ಕೋಟಿ ರೂಪಾಯಿ ಮೇಲೆ ತಗೊಂಡು ಬಂದಿದ್ದಾರೆ ಆಲ್ಮೋಸ್ಟ್ ಒಂದು 591 ದಿವಸದಲ್ಲಿ. ಇದು ಭಾಳ ಒಂದು ಇಂಪಾಸಿಬಲ್ ಕೆಲಸ. ಅದು ಭಾಳ ಒಳ್ಳೆಯ ರೀತಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಒಂದು ಜನ ಎಲ್ಲರೂ ಕೂಡ ಒಂದು ಹಾನೆಸ್ಟ್ ಮಿನಿಸ್ಟರ್ನ ಒಂದು ಹೆಸರು ತಗೊಂಡಿರೋದು ನಮ್ಮ ಅರಗ ನಾಣೇಂದ್ರ ಸಾಹೇಬರು ಕೊಡುವ ಒಂದು ದೊಡ್ಡವಾದ. ಅದಕ್ಕೆ ಬಹುಶಃ ನಮ್ಮ ಪಾರ್ಟಿ 10ನೇ ಬಾರಿ ಅವರಿಗೂ ತೀರ್ಥಹಳ್ಳಿಯಲ್ಲಿ ಒಂದು ಆಪರ್ಚುನಿಟಿ ಕೊಡ್ತಾ ಇದೆ. 5ನೇ ಬಾರಿ ಗೆದ್ದುಕೊಂಡು ಬರಲಿಕ್ಕೆ ಅವರು ತಯಾರಾಗಿದ್ದಾರೆ, ಪುನಃ ನಮ್ಮ ಸರ್ಕಾರದಲ್ಲಿ ಮಂತ್ರಿಯಾಗಿರಲಿಕ್ಕೆ ತಯಾರಾಗಿದ್ದಾರೆ, ಪುನಃ ತೀರ್ಥಹಳ್ಳಿ ಕ್ಷೇತ್ರಕ್ಕೂ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಅವ್ರಿಗೆ ತಗೊಂಡು ಬರಲಿಕ್ಕೆ ಅವರು ತಯಾರಾಗಿ ಇಲ್ಲಿ ಬೇಡಿಕೆ ಮೇಲಿದ್ದಾರೆ. ಸಹೋದರ ಸಹೋದರಿನವರೇ, ನಮ್ಮ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಾವು ಕಳೆದ ಒಂದು 3.5 ವರ್ಷದಲ್ಲಿ ನೋಡ್ತಾ ಇದ್ವಿ. ಕಾರಣ 2018ನಲ್ಲಿ ತಾವೆಲ್ಲರೂ ವೋಟ್ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬರವರು ಮುಖ್ಯಮಂತ್ರಿ ಆಗಬೇಕಂತ ತಾವು ವೋಟ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ, ಯಡಿಯೂರಪ್ಪ ಸಾಹೇಬರ್ಗೆ ಮಾಡಿದ ವೋಟ್ ಅದು. ಆಣ ಎರಡನೇ ಪಕ್ಷ ಮೂರನೇ ಪಕ್ಷ ಇಬ್ಬರು ಸೇರಿಕೊಂಡು ಒಂದು 1.5 ವರ್ಷ ಯಡಿಯೂರಪ್ಪ ಸಾಹೇಬರವರು ಮುಖ್ಯಮಂತ್ರಿಯಾಗಿ ಬರಬಾರದು ಡಿಲೇ ಮಾಡಿದ್ದಾರೆ. ಆಮೇಲೆ 3.5 ವರ್ಷ ಮಾತ್ರ ನಮ್ಮ ಸರ್ಕಾರಕ್ಕೆ ಅಲ್ಲಿ ಸಿಗ್ತಾ ಇದೆ. ಅದರಲ್ಲಿ ಯಡಿಯೂರಪ್ಪ ಸಾಹೇಬರವರು 2 ವರ್ಷ ಮುಖ್ಯಮಂತ್ರಿಯಾಗಿ ಇಡೀ ಇಂಡಿಯಾದಲ್ಲಿ ಯಡಿಯೂರಪ್ಪ ಸಾಹೇಬರವರ ಅಡ್ಮಿನಿಸ್ಟ್ರೇಷನ್ ಒಂದು ಟಾಕಿಂಗ್ ಪಾಯಿಂಟ್ ಆಗಿದೆ. 2 ದಿವಸದ ಮುಂದೆ ತಂಜಾವೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದೀನಿ. ಅಲ್ಲಿ ಸಾವಿರಾರು ನಮ್ಮ ರೈತರು ಬಂದಿದ್ದಾರೆ. ರೈತರವ್ರಿಗೆ ನಾನು ಒಂದೇ ಮಾತು ಹೇಳಿದ್ದೀನಿ, ತಮಿಳ್ನಾಡಿನಲ್ಲಿ ನಾವು ಇದ್ವಿ, ನಮ್ಮಲ್ಲಿ ಕಿಸಾನ್ ಸಮ್ಮಾನ್ ನಿಧಿ 6,000 ಇದೆ. ಈ 6,000ಕ್ಕೆ ನಾವು ಸರ್ಕಾರದಲ್ಲಿ ಜಗಳ ಮಾಡ್ತಾ ಇದ್ದೀವಿ, ಹೆಸರು ಬಿಟ್ಟಿದ್ದೀರಾ, ಹೆಸರು ಸರಿಯಾಗಿ ಸೇರಿಸಿಲ್ಲ. ಆ ಕರ್ನಾಟಕದಲ್ಲಿ ಯಡಿಯೂರಪ್ಪ ಸಾಹೇಬರವರು ಮುಖ್ಯಮಂತ್ರಿಯಾಗಿ ಬಂದ ತಕ್ಷಣ ಮಾಡಿದ ಫಸ್ಟ್ ಕೆಲಸ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಬೆಂಬಲ ನಾವು ಕೊಡಬಹುದು. ಕರ್ನಾಟಕ ಸರ್ಕಾರದಲ್ಲಿ 4,000, ಇಡೀ ಇಂಡಿಯಾದಲ್ಲಿ ಎಲ್ಲಿ 10,000 ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಒಂದು ರೈತರಿಗೂ 10,000, ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ 6,000, ಸ್ಟೇಟ್ ಗೌರ್ಮೆಂಟ್ 4,000 ಕೊಡುವ ಒಂದು ಸಿಸ್ಟಮ್ ಇಲ್ಲಿ ಮಾತ್ರ ಇದೆ. ಯಡಿಯೂರಪ್ಪ ಸಾಹೇಬರು ಅಲ್ಲೇ ನಿಲ್ಲಿಲ್ಲ, ನೆಕ್ಸ್ಟ್ ಇನ್ನೊಂದು ಪಡಿ ಮೇಲೆ ಹೋಗಿದ್ರು. ರೈತರ ಮಕ್ಕಳಿಗೂ ಓದಲಿಕ್ಕೆ ಒಂದು ರೈತ ಕಷ್ಟಪಡ್ತಾ ಇದ್ದಾರೆ. ಅಷ್ಟು ECI ಮಕ್ಕಳಿಗೊಂದು ಇಂಜಿನಿಯರಿಂಗ್ ಮೆಡಿಕಲ್ ಮಾಡುವುದು ಒಂದು ರೈತರ ಮನೆಯಲ್ಲಿ ಭಾಳ ಕಷ್ಟ. ನಾನು ಒಂದು ರೈತರ ಕುಟುಂಬದಲ್ಲಿ ಹುಟ್ಟಿದ್ದು, ಇಲ್ಲಿರುವ ತುಂಬ ಜನ ರೈತ ಕುಟುಂಬದಲ್ಲಿ ಹುಟ್ಟಿದವರು. ಅವರಿಗೂ ಸ್ಕಾಲರ್ಶಿಪ್ PUC ಪೋಸ್ಟ್ ಗ್ರ್ಯಾಜುಯೇಷನ್ವರೆ 3,500 ಶುರು ಮಾಡಿ 11,000ವರೆ ಅವರೆಲ್ಲರೂ ಕೂಡ ಸ್ಕಾಲರ್ಶಿಪ್. ಇವತ್ತು ಕರ್ನಾಟಕದಲ್ಲಿ ಕಳೆದ ವರ್ಷ ಮಾತ್ರ 2022ನಲ್ಲಿ ಮಾತ್ರ 772 ಕೋಟಿ ರೂಪಾಯಿ 11,00,000
ರೈತ ಮಕ್ಕಳು ಬೇರೆ ಎಲ್ಲ ರೀತಿ ಮಕ್ಕಳವರಿಗೂ ನಮ್ಮ ಸರ್ಕಾರ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಇದೆಲ್ಲ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ, ಇಂದ ಸರ್ಕಾರ ಡಿ ಎನ್ ಎ ಪ್ರೋ ಡೆವಲಪ್ಮೆಂಟ್ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಬೇಕು. ಅದು ಡಿ ಎನ್ ಎದಲ್ಲಿ ಇದೆ, ಬ್ಲಡ್ನಲ್ಲಿ ಇದೆ. ಅದು ಔಟ್ಸೈಡ್ ಇರೋದು ಯಾರು ಹೇಳ್ಕೊಡ್ಬೇಕನ್ನ ಅವಶ್ಯಕತ್ತಲ್ಲ. ಅದು ಹಿಂದೆ ಬಂದ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಸಾಹೇಬರವರು ಕಳೆದ ಒಂದು 1.5 ವರ್ಷದಲ್ಲಿ ಇದು ಸ್ವಲ್ಪ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ. ತುಂಬ ರೀತಿಯಲ್ಲಿ ನಾವು ಇನಿಷಿಯೇಟ್ ಮಾಡಿದ ಡೆವಲಪ್ಮೆಂಟ್ ವರ್ಕ್ಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಇದೆ. ಮೈಸೂರು ಬ್ಯಾಂಗ್ಳೂರ್ ಎಕ್ಸ್ಪ್ರೆಸ್ ಕಾರಿಡಾರ್ ನೋಡ್ಬೋದು. ಶಿವಮೊಗ್ಗದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಬಂದು ಯಡಿಯೂರಪ್ಪ ಅವರು ಹುಟ್ಟಿದ ದಿವಸ ಇರುವ ಅದೇ ದಿವಸಕ್ಕೆ ಬಂದು ಇಲ್ಲಿರುವ ಏರ್ಪೋರ್ಟು ನಿಮ್ಮೆಲ್ಲರೂ ಕೂಡ ಪ್ರಧಾನಮಂತ್ರಿ ಅವರು ಕೊಟ್ಟು ಹೋಗಿದ್ದಾರೆ. ಅದೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಸೋಷಿಯಲ್ ಜಸ್ಟಿಸ್, ಎಲ್ಲ ಜನಕ್ಕೂ ಕೂಡ ತಾರತಮ್ಯ ಇಲ್ಲದೆ ಸೋಷಿಯಲ್ ಜಸ್ಟಿಸ್ ಮಾಡ್ತಾ ಇದ್ದೀವಿ. ರೈತರಿರ್ಬೋದು, ಮಹಿಳೆಯರಿರ್ಬೋದು, ಯುವಕರಿರ್ಬೋದು, ಎಸ್ ಸಿ ಎಸ್ ಟಿ ನಮ್ಮ ಸಹೋದರ ಸಹೋದರಿ ಇರ್ಬೋದು, ಎಲ್ಲರಿಗೂ ಬರ್ತಾ ಇದೆ. ಇನ್ನೊಂದು ಕಡೆ ಆಕ್ಸಲರೇಟೆಡ್ ಡೆವಲಪ್ಮೆಂಟ್. ಇಡೀ ಸೌತ್ ಇಂಡಿಯಾದಲ್ಲಿ ಎಲ್ಲಿ ಕೂಡ ಎಕ್ಸ್ಪ್ರೆಸ್ ವೇ ಇಲ್ಲ. ಸೌತ್ ಇಂಡಿಯಾದಲ್ಲಿರುವ ಒಂದೇ ಎಕ್ಸ್ಪ್ರೆಸ್ ವೇ ಕರ್ನಾಟಕದಲ್ಲಿ ಇದೆ, ಅದು ಮೈಸೂರು ಬ್ಯಾಂಗ್ಳೂರ್ ಇದೆ. ಇನ್ನೂ ಒಂದು 5 ವರ್ಷ ಒಳಗಡೆ ಶಿವಮೊಗ್ಗ ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ವೇ ಬಂದೇ ಬರ್ತದೆ. ಬಿಕಾಸ್ ನಮ್ಮ ಸರ್ಕಾರ ಪ್ರೋ ಡೆವಲಪ್ಮೆಂಟ್. ಇದು ಕಾಂಗ್ರೆಸ್ ಪಕ್ಷ ಕೊಡ್ಲಿಕ್ಕೆ ಆಗಲ್ಲ. ನಮ್ಮ ಕಡೆ ಡಬಲ್ ಇಂಜಿನ್ ನಾವು ಹೇಳ್ತಾ ಇದೀವಿ. ಕಾಂಗ್ರೆಸ್ ಪಕ್ಷಕ್ಕೊಂದು ಹೆಸರು ಹೇಳ್ಬೇಕನ್ನ, ಅದು ರಿವರ್ಸ್ ಇಂಜಿನ್. ನಾವು ಮಾಡಿದ ಎಲ್ಲ ಕೆಲಸ ಕೂಡ ರಿವರ್ಸ್ ಮಾಡುವ ಕೆಲಸದಲ್ಲಿ ಅವರು ಹೊರಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕಳೆದ 2 ದಿವಸ ಕೋಲಾರ, ಬೀದರ್ ಎಲ್ಲ ಬಂದು ಹೋಗಿದ್ದಾರೆ. ಅವರು ಮಾತು ತಾವು ಉಲ್ಲೇಖ ಮಾಡಿ ನೋಡುವಾಗ ಕಾಂಗ್ರೆಸ್ ನಾಯಕರು ರಾಹುಲ್ ಗಾಂಧಿ ಅವರು ಮಾಡಿದ ಮಾತಿನಲ್ಲಿ ಒಂದು ವಿಷಯ ಬಹಳ ಕ್ಲಿಯರ್ ಆಗಿದೆ. ನಾವು ಬಂದ ತಕ್ಷಣ ನಾವು ಕೊಟ್ಟಿರುವ ರಿಸರ್ವೇಷನ್ ವಾಪಸ್ ತಗೊಳ್ತೀವಿ, ನಾವು ಇದು ವಾಪಸ್ ತಗೊಳ್ತೀವಿ, ಹೆಸರು ಚೇಂಜ್ ಮಾಡ್ತೀವಿ, ಈ ಸ್ಕೀಮ್ ಬದಲಾವಣೆ ಮಾಡ್ತೀವಿ. ಯಾವುದೇ ಒಂದು ಪಕ್ಷ ಒಂದು ಒಂದು ಪ್ರಜಾಪ್ರಭುತ್ವದಲ್ಲಿ ಎಲೆಕ್ಷನ್ ಸಮಯದಲ್ಲಿ ನಮ್ಮಲ್ಲಿ ಮಾತಾಡುವಾಗ ನಾವು ಮುಂದೆ ಏನು ಮಾಡುತ್ತೀವಿ ಅನ್ನೋ ಪಾಸಿಟಿವ್ ಆಗಿ ಮಾತಾಡಬೇಕು. ಅದು ಪ್ರಜಾಪ್ರಭುತ್ವದಲ್ಲಿ ನರೇಂದ್ರ ಮೋದಿ ಸಾಹೇಬರು ಕಳೆದ 9 ವರ್ಷದಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಕಳೆದ ಒಂದು 6 ತಿಂಗಳನ್ನ ನೋಡ್ತಾ ಇದ್ದೀವಿ, ಎಲ್ಲ ಕೂಡ ಬಿ ಜೆ ಪಿಗೆ ಟೀಕೆ ಮಾಡುವುದು. ಬಿ ಜೆ ಪಿ ಮಾಡುವ ಕೆಲಸ ನಾವು ಯಾವ ಥರ ರಿವರ್ಸ್ ಮಾಡ್ತೀವಿ, ಅದಕ್ಕೆ ಕಾಂಗ್ರೆಸ್ಗೆ ನಾವೊಂದು ಹೆಸರು ಕೊಡಬೇಕನ್ನೋ ರಿವರ್ಸ್ ಇಂಜಿನ್ ಹೆಸರು ಭಾಳ ಚೆನ್ನಾಗಿರ್ತದೆ. ಅದಕ್ಕೆ ತಾವು 2 ಯೋಚನೆ ಮಾಡಬೇಕು. ಬೆಂಗಳೂರಿನಲ್ಲಿ ಯಾರು ಸರ್ಕಾರಕ್ಕೆ ಬರ್ತಾರೆ? ಬಿ ಜೆ ಪಿ ಸರ್ಕಾರಕ್ಕೆ ಬರ್ತದೆ, ನಮ್ಮ ಆಡಳಿತ ಇದೆ. ಕೇಂದ್ರದಲ್ಲಿ ಬಿ ಜೆ ಪಿ ಇದೆ, ನಮ್ಮ ಎಂ ಪಿ ಅವರು ಇದ್ದಾರೆ, ನಮ್ಮ ಎಮ್ ಎಲ್ ಸಿ ಅವರು ಇದ್ದಾರೆ. ತೀರ್ಥಹಳ್ಳಿಯಲ್ಲಿ ಯಾರು ಬರಬೇಕು? ಇಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬರಬೇಕು. ಒಂದು ಕ್ಲೀನ್ ಫೇಸ್ ಬರಬೇಕು, ಒಂದು ಜನ ಜೊತೆ ಕೆಲಸ ಮಾಡುವ ಒಂದು ಸಾಮಾನ್ಯ ವ್ಯಕ್ತಿಯೊಬ್ಬರು ಬರಬೇಕು. ಅದೆಲ್ಲ ಕಾರಣಕ್ಕೋಸ್ಕರ 5ನೇ ಬಾರಿ ತಾವಿಲ್ಲಿ ಗೆಲ್ಲಿಸಿ ಇಲ್ಲಿರಂದ ತಾವು ವಿಧಾನಸಭೆಗೂ ನಮ್ಮ ಅರಗಣಾನೇಂದ್ರ ಸಾಹೇಬರು ತಾವು ಕಳಿಸ್ಕೊಡ್ತೀರಾ, ಅದರಲ್ಲಿ ಯಾವುದೇ ಒಂದು ಮಾತಲ್ಲಿ. 93 ವರ್ಷ ಇರುವ ನಮ್ಮ ದೊಡ್ಡವರು ಅಣ್ಣ ಸ್ವಾಮಿರಾವ್ ಅವರು ಮಾತಾಡುವಾಗ ಒಂದೇ ಪಾಯಿಂಟ್ ಮಾತ್ರ ಉಲ್ಲೇಖ ಮಾಡಿದ್ದಾರೆ. ನಾನು ಎಲ್ಲ ಪಕ್ಷ ನೋಡಿದ್ದೀನಿ. ಸೋಷಿಯಲಿಸ್ಟ್ ಪಕ್ಷದಲ್ಲಿ ಹೊಸನಗರದಲ್ಲಿ 1ನೇ ಬಾರಿ ಎಮ್ ಎಲ್ ಎ ಆಗಿದವರು, ಕಾಂಗ್ರೆಸ್ ಪಕ್ಷದಲ್ಲಿ 2ನೇ ಬಾರಿ ಎಮ್ ಎಲ್ ಎ ಆಗಿದವರು, ಆಮೇಲೆ ಇಷ್ಟು ದೊಡ್ಡವರು ನರೇಂದ್ರ ಮೋದಿ ಸಾಹೇಬ್ರ ಅವರು ಅವರು ಸ್ಟ್ರೆಂಥನ್ ಮಾಡಲಿಕ್ಕೆ ನಮ್ಮ ಪಕ್ಷದಲ್ಲಿ ಇದ್ದಾರೆ. ಮಾತಾಡುವಾಗ ಒಂದು ಉಲ್ಲೇಖ ಮಾಡಿದ್ದಾರೆ. ಒಂದು ಪಕ್ಷ ತಾವು ನೋಡಬೇಕು, ಪಕ್ಷ ಡಿ ಎನ್ ಎ ನೋಡಬೇಕು, ವ್ಯಕ್ತಿ ನೋಡಬೇಕು, ಸಿದ್ಧಾಂತ ನೋಡಬೇಕು. ಇದ ಮೂರು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ನಮಗೂ ದೇವರು ಕೊಟ್ಟಿದ್ದಾರೆ. ಪಕ್ಷ ಚೆನ್ನಾಗಿದೆ ಬಿ ಜೆ ಪಿ, ಸಿದ್ಧಾಂತ ಚೆನ್ನಾಗಿದೆ ತೀರ್ಥಹಳ್ಳಿಗೆ. ಬಿ ಜೆ ಪಿ ಬೇಕು, ನಮ್ಮ ಸಿದ್ಧಾಂತ ಬೇಕು, ಅದರಲ್ಲಿ 2ನೇ ಮಾತಿಲ್ಲ. ವ್ಯಕ್ತಿ ಸೂಪರ್ ಇದ್ದಾರೆ, ಫಸ್ಟ್ ಕ್ಲಾಸ್ ಇದ್ದಾರೆ, ಹಾನೆಸ್ಟ್ ಇದ್ದಾರೆ. ಇದು ಮೂರು ಕೂಡ ಎಲ್ಲ ಕ್ಷೇತ್ರಕ್ಕೂ ಕಂಬೈನ್ ಆಗಿ ಬರುವುದು ಬಹಳ ಕಷ್ಟ. ತೀರ್ಥಹಳ್ಳಿ ಕ್ಷೇತ್ರ ಆಗಿ ಇದು ಮೂರು ಕಂಬೈನ್ ಆಗಿ ಬಂದಿತ್ತು. ಅದಕ್ಕೆ ತಾವು ರೆಕಾರ್ಡ್ ಮೆಜಾರಿಟಿ ಈ ಟೈಮಲ್ಲಿ ಕೊಡಬೇಕಾಗ್ತದೆ. ಕಳೆದ ಎಲೆಕ್ಷನ್ನಲ್ಲಿ 22,000 ಮಾರ್ಜಿನ್ನಲ್ಲಿ ಅರಗಣಾನೇಂದ್ರ ಸಾಹೇಬರ್ ಅವರು ಗೆದ್ದಿದ್ದರು. ಈ ಬಾರಿ ತಾವು ಮಿನಿಮಮ್ 40,000 ಮೇಲೆ ರೆಕಾರ್ಡ್ ಮಾರ್ಜಿನ್ ಕೊಟ್ಟು ತೀರ್ಥಹಳ್ಳಿ ಕ್ಷೇತ್ರದಲ್ಲಿ ಒಂದು ಹಾನೆಸ್ಟಿಗೆ ಬೆಲೆ ಇದೆ. ಹಾನೆಸ್ಟಿಗೆ ಈ ಕ್ಷೇತ್ರದಲ್ಲಿ ಬೆಲೆ ಇದೆ. ಒಳ್ಳೆ ಕೆಲಸ ಮಾಡುವಾಗ ಅದಕ್ಕೆ ಬೆಲೆ ಇದೆ. ಒಂದು ಹಿರಿಯರು ನಮ್ಮ ಜೊತೆಗೆ ಸಾಮಾನ್ಯ ಮನುಷ್ಯರಾಗಿ ನಮ್ಮ ಜೊತೆಗೆ ಇರುವಾಗ ಅದಕ್ಕೆ ನಾವು ಬೆಲೆ ಕೊಡುತ್ತೇವೆ. ನಾವು ದೊಡ್ಡದಾಗಿ ಇಡೀ ಕರ್ನಾಟಕಕ್ಕೆ ತಾವು ಒಂದು ಮಾತು ಕೊಡಬೇಕಾಗ್ತದೆ. ಅದು ಮೇ 10ನೇ ತಾರೀಕು ತಾವು ವೋಟಿಂಗ್ನಲ್ಲಿ ಕೊಡ್ತೀರಾ. ಮೇ 13ನೇ ತಾರೀಕು ನಮ್ಮ ಇಡೀ ಕರ್ನಾಟಕ ಕಿವಿಗೆ ಅದು ಬರುತ್ತದೆ. ನನಗೆ ದೊಡ್ಡ ನಂಬಿಕೆ ಇದೆ. ಇಲ್ಲಿ ಬಂದಿರುವ ಎಲ್ಲ ದೊಡ್ಡವರು ಕೂಡ ನಮಸ್ಕಾರ ತಿಳಿಸಿ ಡಬಲ್ ಇಂಜಿನ್ ಸರ್ಕಾರ ಅಲ್ಲಿ ಬರಬೇಕು. ನಮಗೆ ರಿವರ್ಸ್ ಇಂಜಿನ್ ಕಾಂಗ್ರೆಸ್ ಬೇಡ, ಒಳ್ಳೆಯ ಒಂದು ಮನುಷ್ಯ ಬೇಕು. ತೀರ್ಥಹಳ್ಳಿ ಇನ್ನು ಮುಂದೆ ಹೋಗಬೇಕು. ಕಾರಣ ಈ ಕ್ಷೇತ್ರ ರೇಡಿಯಸ್ 186 ಕಿಲೋಮೀಟರ್ ಇದೆ. ಕರ್ನಾಟಕದಲ್ಲಿ ಯಾವುದೇ ಒಂದು ಕ್ಷೇತ್ರ ಹಾಕಿ ಇಷ್ಟು ಚಾಲೆಂಜ್ ಇಲ್ಲ. ವೆಸ್ಟರ್ನ್ ಘಾಟ್ಸ್ ಚಾಲೆಂಜ್ ಇದೆ, ಫಾರೆಸ್ಟ್ ಪ್ರಾಬ್ಲಮ್ ಇದೆ, ಡೆವಲಪ್ಮೆಂಟ್ ಚಾಲೆಂಜ್ ಇದೆ, ತುಂಬ ವಿಲೇಜಸ್ ಜಾಸ್ತಿ ಇರುವ ಒಂದು ಕ್ಷೇತ್ರ. ಆಲ್ಮೋಸ್ಟ್ ಉಡುಪಿ ಕಡೆ ಕೊಲ್ಲೂರುವರೆ ಈ ವಿಲೇಜ್ ಹೋಗ್ತಾ ಇದೆ. ಬಡಿ ಭಾಳ ದೂರ ಇರುವ ಒಂದು ಕ್ಷೇತ್ರ. ಇದಕ್ಕೊಂದು ಎಕ್ಸ್ಪೀರಿಯನ್ಸ್ಡ್ ಎಮ್ ಎಲ್ ಎ ಬೇಕು, ಪ್ರೂವನ್ ಎಮ್ ಎಲ್ ಎ ಬೇಕು, ಕೆಲಸ ಮಾಡಿ ತೋರಿಸಿರುವ ಒಂದು ಎಮ್ ಎಲ್ ಎ ಬೇಕು, ಒಂದು ಒಳ್ಳೆಯ ಮನುಷ್ಯ ಬೇಕು. ಅದೆಲ್ಲ ಕೂಡ ನಮ್ಮ ಅರಗಣಾನೇಂದ್ರ ಸಾಹೇಬರಿಗೆ ಇದೆ. ತಾವು ಅವ್ರಿಗೆ ಆಶೀರ್ವಾದ ಮಾಡ್ತೀರಾ, ದೊಡ್ಡ ರೀತಿಯಲ್ಲಿ ಮಾಡ್ತೀರಾ ಅನ್ನೋ ನಂಬಿಕೆ ಇದೆ. ನನಗೊಂದು ಒಂದು ಅವಕಾಶ ಕೊಟ್ಟಿದ್ದೀರಾ ಈ ಪುಣ್ಯ ಭೂಮಿ ತೀರ್ಥಗಳಲ್ಲಿ ಬಂದು ತಮ್ಮೆಲ್ಲರೂ ಕೂಡ ಉದ್ದೇಶಿಸಿ ಮಾತಾಡಲಿಕ್ಕೆ. ನಿಮ್ಮೆಲ್ಲರೂ ಕೂಡ ನಾನು ಧನ್ಯವಾದ ತಿಳಿಸ್ತೇನೆ. ಧನ್ಯವಾದ. ಭಾರತ್ ಮಾತಾ ಕೀ ಜೈ.